ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಬಟ್ ನಂಗೆ ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಯೂಶಲಿ ತುಂಬಾ ಲವ್ ಮಾಡೋರು ಇದಾರೆ ಅಂತ, ಎಷ್ಟೊಂದು ಸ್ಟೋರೀಸ್ ಕೂಡ ಹೇಳಿದೀರಾ ನಿಜವಾದ ಪ್ರೀತಿ ಇದೆ ಅಂತ, ಬಟ್ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಬಟ್ ನನ್ನ ಲೈಫ್ ಅಲ್ಲಂತೂ ಆ ತರ ಪ್ರೀತಿ ಅನ್ನೋದು ನನ್ಗೆ ಲೈಫ್ ಅಲ್ಲಿ ಸಿಗ್ಲೇ ಇಲ್ಲ. ಇವನ್ ತಂದೆ ತಾಯಿ ಕಡೆಯಿಂದನೂ ಸಿಕ್ಕಿಲ್ಲ, ಈಗ್ಲೂ ಇದಾರೆ ನನ್ನ ತಂದೆ ತಾಯಿಗಳು ಇಲ್ಲ ಅಂತಲ್ಲ, ಬಟ್ ನನ್ನ ತಂದೆ ತಾಯಿಗೋಸ್ಕರ ಜೀವನ ಪೂರ್ತಿ ಕಷ್ಟ ಪಟ್ಕೊಂಡೆ ಬಂದೆ. ಈಗ ರೈಟ್ ನೌ ನಾವು ವರ್ಕ್ ಮಾಡ್ತಾ ಇದ್ದೀನಿ ತುಂಬಾ ವರ್ಷದಿಂದನು, 10th ಆಗಿದ ತಕ್ಷಣ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪ್ರಾಬ್ಲಮ್ ಏನಂತಂದ್ರೆ ನೀವ್ ಯಾವಾಗ್ಲೂ ಹೇಳ್ತಿರ್ತೀರ ತುಂಬಾ ಪ್ರೀತಿಸೋರ್ ಇರ್ತಾರೆ ಭೂಮಿ ಮೇಲೆ ಅಂತ, ಬಟ್ ನನ್ಗೆ ಆತರ ಪ್ರೀತಿಸೋರ್ ಯಾರು ಸಿಕ್ಕಿಲ್ಲ. ಪ್ರತಿಯೊಬ್ರು ಬರೀ ಮೋಸದವರೇ ಸಿಕ್ಕಿರೋದು, ಪ್ರತಿ ಕ್ಷಣನು ನನ್ಗೆ ಮೋಸ ಮಾಡೋ ಅಂತವ್ರೇನೆ. ಪ್ರೀತಿ ಅಂದ್ರು ಅಷ್ಟೇನೆ, ಏನಾದ್ರು ಎಲ್ಲ ಬರೀ ಸ್ವಾರ್ಥಗಳೇನೆ, ಅದ್ ಬಿಟ್ರೆ ಬೇರೆ ಏನೇನಿಲ್ಲ. ಏನ್ ಮೋಸ ಆಗಿದೆ ಅಂದ್ರೆ ಇವಾಗ ನಾವು ಪ್ರೀತಿಸಿದ್ರೆ ಏನಾದ್ರೂ ಒಂದ್ ಕಮಿಟ್ಮೆಂಟ್ ಇದ್ರೆ ಆ ಪ್ರೀತಿನ ಬಿಕ್ಕೊಟ್ಬಿಟ್ಟು ಆ ಕಮಿಟ್ಮೆಂಟ್ ನ ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಅನ್ಕೋಬಾರ್ದಲ್ವಾ ಪ್ರೀತಿ ಅಂದ್ರೆ. ಸೊ ಪ್ರೀತಿಸೋರ್ನ ಯಾವಾಗ್ಲೂ ಜೊತೆಲೆ ಇಟ್ಕೋಬೇಕು ಅಂತ ಅನ್ಕೋತಾರೆ, ಬಟ್ ನಾನ್ ತುಂಬಾ ನೋಡಿರೋ ಪ್ರಕಾರ ನನ್ನ ಪ್ರೀತಿಸೋರೆಲ್ಲಾನು ಬರೀ ಏನೋ ಒಂದ್ ಕಮಿಟ್ಮೆಂಟ್ ಸಿಲ್ಲಿ ರೀಸನ್ಸ್ ಕೊಟ್ಬಿಟ್ಟು ದೂರ ಆಗಿರೋರೇನೆ. ಈಗ ಹೋಗೋರೆಲ್ಲ ಹೋಗ್ಲಿ, ನೀವ್ ತಲೆ ಕೆಡಿಸ್ಕೊಂಬಿಡಿ. ಜೀವನದಲ್ಲಿ ಲಾಸ್ ಅಂತಂದ್ರೆ ಅವ್ರಿಗಾಗತ್ತೆ, ನಿಮಗಲ್ಲ. ಇನ್ನು ನೀವು ಖುಷಿ ಪಡ್ಬೇಕು ಅಂತವ್ರು ನಿಮ್ ಲೈಫ್ ಅಲ್ಲಿ ಇಲ್ಲ ಅಂತ. ನಮ್ ಲೈಫ್ ಅಲ್ಲಿ ಅಂತ ಕೆಟ್ಟೋರು ಅಥವಾ ಆ ತರದ ಬುದ್ಧಿ ಇಟ್ಕೊಂಡು ಯಾರಾದ್ರೂ ಬಂದ್ರೆ ಪ್ರೀತಿ ಹೆಸರಲ್ಲಿ ನಾಟಕ ಮಾಡಿದ್ರೆ ನಮಗ್ ನಾವ್ ಯಾವತ್ತು ಬೇಜಾರು ಪಟ್ಕೊಂಡ್ಬಾರ್ದ್ರಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರಿಗೋಸ್ಕರ ನಮ್ಮ ಒಳ್ಳೆತನ ಅಥವಾ ಕೆಲವ್ರು ಅಂತಾರೆ ಗೊತ್ತಾ, ನಾವು ಬದಲಾಗ್ಬೇಕು ಬದಲಾಗ್ಬೇಕು ಅಂತ, ನಿಮ್ಮತನ ನೀವು ಉಳಿಸ್ಕೊಳ್ಳಿ. ಯಾರೋ ನಿಮ್ಮ ಹತ್ರ ಕೆಟ್ಟ ಬುದ್ಧಿ ತೋರಿಸಿದ್ರು ಅಂದ್ ಮಾತ್ರ ನೀವೇನಕ್ಕೆ ಬದಲಾಗ್ತೀರಾ? ಒಂದು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಒಳ್ಳೆತನ ಏನಿರುತ್ತೆ ಅದೇ ನಿಮ್ಮನ್ನ ಕಾಪಾಡೋದು ಕೊನೆ ತನಕ ಕೂಡ. ನಾನು ನಿಮ್ಮ ಲಾಭಕರು.